ಇಲ್ಲ, ತನನಂ ಮಾಡುವಾಗ ಖಂಡಿತ ರಕ್ಷಿತಾನು, ನನಗೆ ರಕ್ಷಿತಾನು ತುಂಬ ಆವಾಗಲೇ ಪರಿಚಯ ಆಗಿದ್ದು, ರಮ್ಯಾನೂ ಸ್ವಲ್ಪದಿಂದ ಪರಿಚಯ ಆಗಿತ್ತು ಅಷ್ಟೇ. ಬಟ್ ಇಬ್ಬರು ತುಂಬ ಒಳ್ಳೆ ಹುಡುಗಿಯರು, ಆಮೇಲೆ ತುಂಬ ವಾರ್ಮ್ ಹ್ಯೂಮನ್ ಬೀಯಿಂಗ್ಸ್, ತುಂಬ ಫ್ರೆಂಡ್ಲಿ. ಆಮೇಲೆ ಒಂದು ನಾನು ಫಸ್ಟ್ ಹೋದಾಗ ಇನ್ನೂ ರಮ್ಯಾ ರಕ್ಷಿತ ಅಂತ ಹೇಳಿಲ್ಲ, ರಕ್ಷಿತಾಗ ರಮ್ಯಾ ಅಂತ ಹೇಳಿರಲಿಲ್ಲ. ನಾನು ಇನ್ನೂ ಕನ್ಫರ್ಮ್ ಆಗಿಲ್ಲ, ನೋಡೋಣ ಮಾತಾಡ್ಸೋಣ ಇಬ್ಬರ ಹತ್ರ ಒಳ್ಳೆ ಕ್ಯಾರೆಕ್ಟರ್ ಇದೆ ಅಂತ. ಆದಮೇಲೆ ನನ್ನ ಸ್ವಲ್ಪ ಕಡಿಮೆ ಇದೆ ಅಥವಾ ಹಾಡು ಕಡಿಮೆ ಇದೆ ಅಥವಾ ನನಗಿದ್ದು ಬೇಡ ಆ ಥರದ್ದು ಶುರು ಆಯಿತು. ಅಟ್ ದ ಸೇಮ್ ಟೈಮ್ ಬೋತ್ ಆಫ್ ದೆಮ್ ವೆರಿ ವೆರಿ ಕೋಆಪ್ರೇಟಿವ್, ಹೆಚ್ಚು ಸೀನ್ ಇರಲಿಲ್ಲ ಜೊತೆಗೆ. ಬಟ್ ಇಬ್ಬರೂ ಒಂದು ಖುಷಿಯಾಗೇ ಮಾಡಿದ್ರು. ಸಣ್ಣ ಪುಟ್ಟ ಏನೋ ಆ ವಯಸ್ಸು ಅದು ಇವಾಗ ಕೇಳಿದ್ರೆ ನೀವು ಖಂಡಿತ ಅವೆಲ್ಲ ಅವ್ರಿಗೂ ತಮಾಷೆ ಅನಿಸ್ಬೋದೇನೋ, ಬಟ್ ಟಾಪ್ ಹೀರೋಯಿನ್ ಆದಾಗ ಕಿರುಕುಳ ಇದ್ದೇ ಇರುತ್ತೆ. ಸೊ ಸಣ್ಣ ಪುಟ್ಟ ಜಗಳ ಇತ್ತು ಆಗ ಸೆಟ್ಟಲ್ಲಿ. ಆ ಒಂದು ಸೀನಲ್ಲಂತೂ ನಾನು ಫಸ್ಟ್ ಅವಳೇ ಬರಲಿ, ನಾನು ಯಾಕೆ ಹೋಗಿ ಕಾಯ್ಬೇಕವಳಿಗೆ ಅಂತ, ಒಂದು ಎಲ್ಲ ಸೆಟ್ ಕ್ಯಾಮ್ರಾ ಎಲ್ಲ ರೆಡಿ ಇತ್ತು, ನಾನು ಯಾಕೆ ಹೋಗಲಿ ಅಂತ, ಅವಳು ನಾನು ಯಾಕೆ ಬರಲಿ ಅಂತ, ಈ ಥರದ್ದೆಲ್ಲ ಒಂದು ಇತ್ತು. ಬಟ್ ಇಟ್ ವಾಸ್ ಯುನೋ ಇಟ್ ವಾಸ್ ವೆರಿ ಫನ್. ಆ್ಯಂಡ್ ಅಫ್ಕೋರ್ಸ್ ಆ ಸಿನಿಮಾನು ಸೂಪರ್ ಡೂಪರ್ ಹಿಟ್ಟು, ಹಾಡುಗಳು ಹಿಟ್ಟು ಆಗಿತ್ತು. ಅದಾದಮೇಲೂ ಅಷ್ಟೇ, ಇಬ್ಬರು ನನ್ನ ಒಳ್ಳೆಯ ಸ್ನೇಹಿತರೇ, ತುಂಬ ಒಳ್ಳೆ ಹುಡುಗಿರು. ಸೊ ಅದೊಂದು ಸಾಧನೆ ಅಂತ ಎಲ್ಲರೂ ನೋಡಿದ್ರು, ನಾನು ಆ ಥರ ನೋಡಲಿಲ್ಲ. ಮತ್ತು ನನಗೆ ಸೂಟ್ ಆಗ್ತಾರೆ, ಸಬ್ಜೆಕ್ಟಿಗೆ ಸೂಟ್ ಆಗ್ತಾರೆ, ಅದಕ್ಕೆ ಮಾಡೋಣ ಅನಿಸ್ತು. ಸೊ ನಾನು ಯಾವುದೋ ಒಂದಕ್ಕೆ ಇವರು ಆ ಟಾಪ್ ಅಪ್ಪ ಅದಕ್ಕೆ ಕಾಸ್ಟ್ ಮಾಡ್ತಾಯಿದ್ದೀನಿ ಅಂತಲ್ಲ. ಆ ಒಂದು ರಮ್ಯಾಗೆ ಸೂಟ್ ಆಯಿತು, ರಕ್ಷಿತಾ ಸೂಟ್ ಆಯಿತು. ನಾನು ಕೊನೆಯವರೆಗೂ ಪ್ರಯತ್ನ ಮಾಡ್ತೀನಿ, ಯಾವುದೇ ಒಂದು ನಾನು ಕತೆ ಬರೆದಾಗ ಒಂದು ಸ್ಕ್ರಿಪ್ಟ್ ಬರೆದಾಗ ಸೂಟ್ ಆಗ್ತಾರೆ, ಇವಾಗ ಅನಂತನಾಗೆ ಸೂಟ್ ಆಗ್ತಾರೆ ಅಂದರೆ ಟ್ರೈ ಮಾಡ್ತೀನಿ. ಅದೇ ರೀತಿ ನಾನು ಡಿಂಪಲ್ ಕಪಾಡಿಗೂ ಒಂದು ಸಬ್ಜೆಕ್ಟಿಗೆ ಟ್ರೈ ಮಾಡಿದೆ, ಬರಲಿಲ್ಲ ಅಂದಾಗ ಬೇರೆ ಆಪ್ಷನ್ ನೋಡ್ತೀವಿ. ಬಟ್ ಟ್ರೈ ಮಾಡೋದು ತಪ್ಪಲ್ಲ, ಯಾಕಂದರೆ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಒಂದು ಕಾರಣಕ್ಕಷ್ಟೇ. ಮ್ಯಾಮ್, ಅವರಿಬ್ಬರನ್ನ ಒಪ್ಪೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಬಿಕಾಸ್ ಯಾವುದೇ ಮೇಲ್ ಡೈರೆಕ್ಟರ್ ಆಗಿರ್ಬೋದು, ಮೇಲ್ ಹೀರೋ ಆಗಿರ್ಬೋದು, ಅವ್ರಿಗೆ ಸಾಧ್ಯ ಆಗಿರಲಿಲ್ಲ ಅವರಿಬ್ಬರನ್ನ ಒಪ್ಪಿಸುವಂಥದ್ದು. ಯಾಕಂದರೆ ಅವರಿಬ್ಬರು ಒಟ್ಟಿಗೆ ಸಿನಿಮಾ ಮಾಡಿದ್ರೆ ಕ್ರೇಜ್ ಅಂತೂ ಪೀಕಲ್ಲಿರುತ್ತೆ ಅನ್ನೋದು ಗೊತ್ತಿತ್ತು. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಖಂಡಿತ ಚಾಲೆಂಜಿಂಗ್ ಆಗಿದ್ದು. ನಾನು ಹೇಳ್ದಂಗೆ ಫಸ್ಟ್ ಸ್ಕ್ರಿಪ್ಟ್ ಲೆವೆಲಿಂದಾನೇ ಡಿಸ್ಕಷನ್ ಓಡಾಡ್ತಾ ಇದೆ, ಆ ಕಡೆ ಈ ಕಡೆ ಒಂದು ಏನೋ ತಕ್ಕಡಿಯಲ್ಲಿ ಕಪ್ಪೆ ಹಾಕ್ದಂಗೆ, ಇಲ್ಲಿ ಬೇಡ ಅನ್ನೋದು, ಇಲ್ಲಿ ಬೇಕು ಅನ್ನೋದು, ಮತ್ತು ಓ ಸರಿ ಹೋಯ್ತಪ್ಪ, ಆ ಥರದ್ದು ಒಂದು ಸತತವಾಗಿ ಒಂದು 3 ತಿಂಗಳು ಟ್ರೈ ಮಾಡೋದು ಅನ್ನೋದು ಫೈಟು ಎಲ್ಲದು ಮಾಡಿಕೊಂಡು ಮಾತುಕತೆ ಮಾಡಿಕೊಂಡು. ಬಟ್ ಕೊನೆಗೆ ಇಬ್ಬರು ನನ್ನ ಪ್ರಕಾರ ಇಬ್ಬರು ನನ್ನ ಗೌರವಿಸಿ, ನನ್ನ ಸ್ಕ್ರಿಪ್ಟನ್ನ ಗೌರವಿಸಿ ಒಪ್ಕೊಂಡ್ರು. ಸೊ ಚಾಲೆಂಜಸ್ ಅಂದಾಗ ನಾನು ಹೇಳಿದಂಗೆ ಶೂಟಿಂಗ್ ಟೈಮಲ್ಲಿ ಚಾಲೆಂಜಸ್ ಇತ್ತು, ನನ್ನ ಕಾಸ್ಟ್ಯೂಮಿಂದ ಆಗಲಿ, ನನಗೆ ಅದು ಬೇಡ ಅಥವಾ ಇದು, ಅದು ಎಲ್ಲ ಹೀರೋಯಿನ್ಸ್ಗೂ ನಡೆಯುತ್ತೆ, ಇವ್ರದ್ದೇ ಅಂತ ಅಲ್ಲ, ಒಂದು ಅವ್ರಿಗೂ ಖುಷಿ ಬರಬೇಕಲ್ಲ. ಒಂದು ಫೈನಲ್ ಸ್ಕ್ರೀನ್ ಮೇಲೆ ಹೇಗೆ ಕಾಣ್ತಾರೆ ಅಂದಾಗ ಒಂದು ಸಣ್ಣ ಪುಟ್ಟ ನೋಡ್ತಾರೆ ಅವ್ರು ಡೀಟೇಲಿಂಗ್, ವಿಚ್ ಇಸ್ ಇಂಪಾರ್ಟೆಂಟ್. ಆಮೇಲೆ ನಾನು ಯಾವತ್ತೂ ನಿರ್ದೇಶಕರಾಗಿ ಅವ್ರನ್ನ ಅವ್ರ ಸಜೆಷನ್ನು ಕೇಳ್ತೀನಿ, ಯಾಕಂದರೆ ಅದು ಇಂಪಾರ್ಟೆಂಟ್, ಅವ್ರು ಕಂಫರ್ಟಬಲ್ ಆಗಿರಬೇಕು. ನನ್ನ ಪ್ರಕಾರ ಯಾವುದೇ ಒಂದು ನಾನು ಒಂದು ಐಟಮ್ ನಂಬರ್ ಅಂತ ಏನು ಹೇಳ್ತಾರೋ ಆ ಥರ ಒಂದು ನಂಬರ್ ಒಂದೆರಡು ಮಾಡಿದ್ದೀವಿ, ಆ ಥರದ್ದು ಮಾಡಿದಾಗಲೂ ಅವ್ರು ಕಂಫರ್ಟಬಲ್ ಆಗಿರಬೇಕು, ಅಥವಾ ಒಂದು ಸ್ಕ್ರೀನ್ ಮೇಲೆ ಅಶ್ಲೀಲವಾಗಿ ಕಾಣಬಾರ್ದು. ಈ ಥರದ್ದು ನನಗೆ ರಮ್ಯಾ ರಕ್ಷಿತ ಬಗ್ಗೆ ವಿಪರೀತ ಗೌರವ ಇದೆ, ಆವಾಗಲೂ ತುಂಬ ಒಳ್ಳೆ ಸ್ನೇಹಿತರ ಥರ ಇದ್ದೀವಿ ಅವಾಗ. ಸೊ ಅದು ಕಂಟಿನ್ಯೂ ಆಗ್ತದೆ. ಬಟ್ ಚಾಲೆಂಜ್ ವಾಸ್ ಆಲ್ವೇಸ್ ದೇರ್. ಆ್ಯಂಡ್ ಫಾರ್ ಮೀ, ಎಲ್ಲರೂ ಮಾಧ್ಯಮರು ಬಂದಾಗ ನೀವು ಇವರಿಬ್ಬರನ್ನ ಹಾಕ್ಬಿಟ್ಟಿದ್ದೀರಾ ಒಂದು ಬ್ರೇಕಿಂಗ್ ನ್ಯೂಸ್ ಥರ ಮಾಡಿದಾಗ ನನಗೆ ಅದ್ರ ಬಗ್ಗೆ ಅನಿಸಿದ್ದು. ಬಟ್ ಇಲ್ಲದೆ ನನಗೆ ಯಾವುದು, ನಾನು ನ್ಯೂಸ್ಗೋಸ್ಕರ ಪಬ್ಲಿಸಿಟಿಗೋಸ್ಕರ ಮಾಡಲ್ಲ, ಸಿನಿಮಾಗೋಸ್ಕರ ಮಾಡ್ತೀನಿ ಅಂತ.